ನಮಸ್ಕಾರ ಸದ್ಗುರು. ನನ್ನ ಆಧ್ಯಾತ್ಮಿಕ ಅನುಭವಗಳಲ್ಲಿ ಏರುಪೇರುಗಳಾಗತ್ವೆ. ಕೆಲವೊಮ್ಮೆ ಎಡವತ್ತೆ, ಕೆಲವೊಮ್ಮೆ ಅದ್ಭುತವಾಗಿ ಆಗುತ್ತೆ. ಈ ಏರಿಳಿತಗಳು ಯಾಕಿವೆ? ಎಡವುತ್ತಿರೋದು ಆಧ್ಯಾತ್ಮಿಕ ಅನುಭವನ ಅಥವಾ ನೀವ? ಬಹುಶಃ ನಾನೇ. ನೀವು ಹೇಳಿದ ಎಲ್ಲ ಕ್ರಿಯೆಗಳನ್ನು ಮಾಡ್ತಿದ್ದೀನಿ, ಆದರೆ ಅದು ಸ್ಥಿರವಾಗಿಲ್ಲ. ಕೆಲವೊಮ್ಮೆ ಎಡುತ್ತೀನಿ, ಕೆಲವೊಮ್ಮೆ ಜೀವನ ತುಂಬ ಸುಂದರ ಅನ್ನೋ ಹಾಗೆ ಅದ್ಭುತವಾಗಿ ಆಗುತ್ತೆ. ಇಷ್ಟು ಸುಂದರವಾಗಿರಬಹುದು ಅಂತ ಮೊದಲು ಕಲ್ಪನೆಯೂ ಮಾಡಿರಲಿಲ್ಲ. ನೋಡಿ, ಆಧ್ಯಾತ್ಮಿಕ ಅನುಭವ ಅಂದರೆ ಏನು ಮೊದಲು ಇದನ್ನು ನೋಡೋಣ. ನೀವಿದನ್ನು ಅರ್ಥ ಮಾಡಿಕೊಳ್ಳಿ. ಈ ದೇಹ ನೀವು ನಿಧಾನವಾಗಿ ಶೇಖರಿಸಿದ್ದು ಅಲ್ವಾ? ಹೌದಾ ಅಲ್ವಾ? ಶೇಖರಿಸಿದ್ರ ಅದೇನೋ ಸಾಬು ಅಂತ, ಸಾಬು ಅಂತೇನೋ ಅಂದ್ ಏನಂತೀರಿ? ರೌಂಡ್ ಆಗಿರುತ್ತಲ್ಲ ಸಾಬು, ದಾನ, ಸಾಬುದಾನ, ಸಬ್ಬಕ್ಕಿ. ನಿನ್ನೆ ಒಬ್ಬರ ಮನೇಲಿದ್ದೆ, ಅವ್ರಿಗೆ ಹೇಳ್ತಿದ್ದೆ ಸಬ್ಬಕ್ಕಿಯ ನನ್ನ ಮೊದಲ ಅನುಭವ ಹೇಗಿತ್ತು ಅಂತ. ತುಂಬ ಹಿಂದೆ, ಸಹ್ಯಾದ್ರಿಯ ಬೆಟ್ಟದಲ್ಲಿ. ಅದೀಗ ಬೇಡ. ಇವೆಲ್ಲ ನಿಧಾನವಾಗಿ ಶೇಖರಿಸಿದ ಸಬ್ಬಕ್ಕಿ, ಅದಕ್ಕೆ ಅಷ್ಟು ಕಷ್ಟ ಅನ್ನಿಸೋದು. ಈಗ ಇದು ನೀವು ಶೇಖರಿಸಿದ್ದು, ಇಲ್ಲಿ ಇರುವಂತಹ ಎಲ್ಲಾನೂ ನೀವು ಶೇಖರಿಸಿದ್ದು, ಮನಸ್ಸು ಸಂಗ್ರಹಿಸಿರೋ ವಿದ್ಯಮಾನ, ಶೇಖರಿಸಿರೋ ವಿದ್ಯಮಾನ, ದೇಹ ಶೇಖರಿಸಿರೋ ವಿದ್ಯಮಾನ. ಅಂದರೆ ನಾನು ಅಂತ ನೀವೇನು ಹೇಳ್ತೀರಿ ಅದು ಆತ್ಮ, ಆ ರೀತಿ ಕರೆಯೋದಾದರೆ ಅದು ತುಂಬ ಕಲುಷಿತವಾದ ಪದ, ಹಾಗಾಗಿ ನಾನು ಅದನ್ನು ಬಳಸಲ್ಲ. ಆದರೆ ನೀವು ಆಧ್ಯಾತ್ಮ ಪದ ಬಳಸೋದ್ರಿಂದ ಅದು ಆತ್ಮ, ಜೀವನ ಅದರ ಬಗ್ಗೆ ಆಗಿದ್ದರೆ ಆಗ ನೀವು ಆಧ್ಯಾತ್ಮಿಕರು. ನಿಮ್ಮ ಜೀವನ ದೇಹದ ಬಗ್ಗೆ ಆಗಿದ್ದರೆ, ಮನಸ್ಸಿನ ಬಗ್ಗೆ ಆಗಿದ್ದರೆ, ಸುತ್ತ ಇರೋದರ ಬಗ್ಗೆ ಆಗಿದ್ದರೆ ಪ್ರಾಪಂಚಿಕರು ಅಂತೀವಿ. ಯಾಕೆ ಅಂದರೆ ಇವು ಶೇಖರಿಸಿರೋ ಸಂಗತಿಗಳು. ಯಾವುದನ್ನು ಶೇಖರಿಸ್ತಿರೋ ಅದು ನಿಮ್ಮದಾಗುತ್ತೆ, ಯಾವತ್ತೂ ಅದು ನೀವಾಗಲ್ಲ. ಅಷ್ಟಂತೂ ಸ್ಪಷ್ಟ ಅಲ್ವಾ? ಹೌದಲ್ವಾ? ನೀವು ಕಲ್ಲನ್ನೇ ಶೇಖರಿಸಿರಿ, ವಜ್ರನೇ ಶೇಖರಿಸಿರಿ, ಏನೇ ಇರಲಿ, ಅದು ನಿಮ್ಮದಾಗತ್ತೆ. ಆದರೆ ಯಾವತ್ತಿಗೂ ಅದು ನೀವಾಗಲ್ಲ. ನಾವು ಆಧ್ಯಾತ್ಮಿಕ ಅಂದಾಗ ಇದು ನಿಮ್ಮ ಬಗ್ಗೆ ಅಂತಿದ್ದೀವಿ. ಅದು ಮನೆಯಲ್ಲಿರೋ ಫರ್ನಿಚರ್ಗಳ ಬಗ್ಗೆ ಅಲ್ಲ. ಜನರು ಸ್ವಲ್ಪ ಸಮಯದ ನಂತರ ನಿಮ್ಮನ್ನು ಫರ್ನಿಚರ್ಗಳ ಹಾಗೆ ನೋಡ್ತಾರೆ. ಕೂರೋಕ್ಕೆ, ನಿಲ್ಲೋಕ್ಕೆ ದೇಹ ಒಂದು ಫರ್ನಿಚರ್ ಥರನೇ ಅಲ್ವಾ? ಅಲ್ವಾ? ಮನಸ್ಸು ಇನ್ಯಾವುದೋ ಕೆಲಸಕ್ಕೆ ಇನ್ನೊಂದು ರೀತಿಯ ಫರ್ನಿಚರ್. ಹಾಗಾಗಿ ಇದು ಫರ್ನಿಚರ್ ಬಗ್ಗೆ ಅಲ್ಲ, ಇದು ನಿಮ್ಮ ಬಗ್ಗೆ. ಆಧ್ಯಾತ್ಮಿಕ ಪ್ರಕ್ರಿಯೆ ಅಂದರೆ ಅದು ನಿಮ್ಮ ಬಗ್ಗೆ, ನಿಮ್ಮ ಪರಿಕರಗಳ ಬಗ್ಗೆ ಅಲ್ಲ, ನಿಮ್ಮ ಆಸ್ತಿ ಬಗ್ಗೆ ಅಲ್ಲ, ನೀವು ಸಂಗ್ರಹಿಸಿ ಕಳೆದುಕೊಳ್ಳೋ ಸಂಗತಿಗಳ ಬಗ್ಗೆ ಅಲ್ಲ. ಹಾಗಿದ್ರೆ ಅದರ ಅನುಭವ ಏನು? ಅದರ ಅನುಭವ ಹೀಗಿರುತ್ತೆ ಅನ್ನೋ ವಿವರಣೆಗಳಿಗೆ ಹೋಗೋದು ಬೇಡ. ನಾನು ಹೇಳ್ತಿರೋದು ಅದು ಇದರ ಬಗ್ಗೆ ಅಂತ. ಹಾಗಾದರೆ ಯಾಕೆ ಪರಿಕರಗಳಿವೆ ಆದರೆ ನೀವು ಕಳೆದು ಹೋಗಿದ್ದೀರಿ? ಯಾಕೆಂದರೆ ನಿಮಗೆ ನೀವೇನು ಮಾಡ್ತಿದ್ದೀರಿ ಅಂತ ಗೊತ್ತಿಲ್ಲ. ಯಾರೋ ಇದನ್ನು ಹೇಳಿದರು, ಇವರಿಗೆ ಏನು ಮಾಡ್ತೀವಿ ಅಂತಲೇ ಗೊತ್ತಿಲ್ಲ ಅಂತ. ಕೆಲವು ಪ್ರಾಥಮಿಕ ಸಂಗತಿಗಳನ್ನು, ತಿನ್ನೋದು, ಮಲಗೋದು, ಸಂತಾನೋತ್ಪತ್ತಿಗಳನ್ನು, ಅದನ್ನ ಹೇಗೆ ಮಾಡಬೇಕೋ ಹಾಗೆ ಮಾಡ್ತಿದ್ದೀರಿ, ಉಳಿದಿದ್ದೆಲ್ಲ ಹುಚ್ಚಾಟವಾಗಿದೆ. ಸರಿನಾ? ಹಾಗಾಗಿ ಮೂಲಭೂತವಾಗಿ ನೀವು ಅನ್ನೋದನ್ನು ನಿಮ್ಮ ಅನುಭವಕ್ಕೆ ತರೋಕ್ಕೆ ನಾವು ಎಲ್ಲ ರೀತಿಯ ಸರ್ಕಸ್ ಮಾಡಬೇಕು, ನಿಮ್ಮನ್ನು ತಲೆ ಕೆಳಗೆ ಮಾಡಬೇಕು. ಜೀವನವನ್ನು ಅದನ್ನು ಹೇಗೆ ಮಾಡಬೇಕೋ ಹಾಗೆ ಮಾಡಿದರೆ ಸಮಾಜ ನಿಮ್ಮನ್ನು ತಿರುಚಿರೋ ರೀತಿ ಮಾಡೋದಲ್ಲ. ಆಧ್ಯಾತ್ಮಿಕ ಪ್ರಕ್ರಿಯೆ ಸದಾ ಸಕ್ರಿಯವಾಗೇ ಇರುತ್ತೆ.
ಯಾರೂ ಹೇಳ್ಕೊಡ್ಬೇಕಾಗಿಲ್ಲ, ಯಾರೂ ನಿಮಗೇನೂ ಮಾಡಬೇಕಿಲ್ಲ. ಯಾಕೆಂದರೆ ಅದು ನೀವು, ಅದು ಕಲೆ ಹಾಕಿದ ವಸ್ತು ಅಲ್ಲ, ಅದು ನೀವೇ ಅಲ್ವಾ? ಮೂಲಭೂತವಾದ ನೀವು, ದೇಹಾನ ಶೇಖರಿಸಿದ್ದು. ಸಬ್ಬಕ್ಕಿ ಅಥವಾ ಇನ್ನೇನೋ, ಮನಸ್ಸು ಶೇಖರಿಸಿದ್ದು ಅಲ್ವಾ? ಆದರೆ ಯಾವುದು ನೀವೋ ಅದು ಯಾವಾಗಲೂ ಇತ್ತು. ಅದರ ಬಗ್ಗೆ ಮಾಡೋಕ್ಕೇನಿದೆ? ಅದರ ಬಗ್ಗೆ ಮಾಡೋಕ್ಕೇನೂ ಇಲ್ಲ. ಸಬ್ಬಕ್ಕಿ ಅತಿಯಾಗಿದೆ, ಅದನ್ನು ಸ್ವಲ್ಪ ಖಾಲಿ ಮಾಡಬೇಕಿದೆ. ಸೊ ರೈಟ್ ನೌ ಯುವರ್ ಲೈಫ್ ಹ್ಯಾಸ್ ಬಿಕಮ್ ಅಬೌಟ್ ಥಿಂಗ್ಸ್ ದಟ್ ಯು ಗ್ಯಾದರ್ ಅಂಡ್ ನಾಟ್ ಅಬೌಟ್ ಯು. ಸದ್ಯ ನಿಮ್ಮ ಜೀವನ ಶೇಖರಿಸಿರೋ ಸಂಗತಿಗಳ ಬಗ್ಗೆ ಆಗಿದೆ, ನಿಮ್ಮ ಬಗ್ಗೆ ಅಲ್ಲ. ಅದರಿಂದಾಗಿ ಹೀಗಿರೋದು. ನೀವು ಈಗ ಜಗತ್ತಿನಲ್ಲಿ ನೀವು ಅದರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಯಾಕೆಂದರೆ ಜನರು ಗುರುತಿಸಲ್ಪಡೋದು ಅವರು ಯಾವ ಕಾರನ್ನು ಓಡಿಸ್ತಾರೆ, ಯಾವ ಥರ ಬಟ್ಟೆ ಹಾಕ್ತಾರೆ, ಯಾವ ಥರ ಮೇಕಪ್ ಮಾಡ್ತಾರೆ ಅನ್ನೋದರಿಂದ. ಯಾರು ಅವರೇನಾಗಿದ್ದಾರೋ ಅದರಿಂದ ಗುರುತಿಸಲ್ಪಡಲ್ಲ ಅಲ್ವಾ ಬಹುಪಾಲು? ಹಾಗಾಗಿ ಅಷ್ಟೊಂದು ಸಂಕೀರ್ಣವಾಗಿಸಬೇಡಿ. ಹೌದು, ಓಹ್, ನನ್ನ ಆಧ್ಯಾತ್ಮಿಕತೆ, ನನ್ನ ಅನುಭವ, ನನ್ನ ಇನ್ನೇನೋ. ಆಧ್ಯಾತ್ಮಿಕತೆಯನ್ನು ಕೊಂಬನ್ನು ಬೆಳೆಸ್ಕೋತಿರೋ ಹಾಗೆ ಮಾಡ್ಕೋಬೇಡಿ. ನೀವು ಕೇವಲ ಜೀವವಾಗಿ, ಜೀವನದ ಸಮಸ್ಯೆ ಏನಂದರೆ ವಿಶೇಷವಾಗಿರೋಕ್ಕೆ ನೋಡ್ತೀರಿ, ಹಾಗಾಗಿ ಮೂರ್ಖರಾಗಿ ಕಾಣ್ತೀರಿ. ಕೇವಲ ಜೀವವಾಗಿ ಇದು ಅದ್ಭುತ ಅನ್ನೋದನ್ನು ನೋಡ್ತೀರಿ. ನೀವು ಒಂದು ದೇಹ ಆಗ್ತೀರಿ, ಒಂದು ಮನಸ್ಸಾಗ್ತೀರಿ, ಒಂದು ಸಮಾಜ ಆಗ್ತೀರಿ, ಪ್ರಸಿದ್ಧರಾಗ್ತೀರಿ, ಅಸಂಬದ್ಧರಾಗ್ತೀರಿ, ನೀವು ಎಲ್ಲ ರೀತಿಯ ಸಂಗತಿ ಆಗ್ತೀರಿ. ಕೇವಲ ಜೀವ ಆಗಿ, ಯಾಕೆಂದರೆ ನೀವು ಅದೇ, ಅದು ನೀವು ಮಾತ್ರ ಆಗೋಕ್ಕೆ ಸಾಧ್ಯ, ಬೇರೇನೂ ಆಗೋಕ್ಕೆ ಸಾಧ್ಯ ಇಲ್ಲ. ಈ ದೊಡ್ಡ ದೊಡ್ಡ ಮಾತುಗಳನ್ನು ಬಿಡಿ, ನಾನು ಆಧ್ಯಾತ್ಮಿಕ, ನಾನು ಅದು, ಆಧ್ಯಾತ್ಮಿಕ ಅನುಭವ, ಸಾಮಾನ್ಯ ಅನುಭವ, ಆ ರೀತಿ ಏನೂ ಇಲ್ಲ. ಇರೋದು ಕೇವಲ ಜೀವ. ಮೇಲ್ಮೈನಲ್ಲಿದ್ದೀರಾ ಅಥವಾ ಆಳಕ್ಕೆ ಇಳಿತಿದ್ದೀರಾ ಅಷ್ಟೇ.